ಹಾಯ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಶಾಲಿನಿ. ನಾನು ನಿಮ್ಮ ಸಿಂಚು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಣ್ಣೊಂದು ಮದುವೆ ಇತ್ತು, ಅರ್ಶನಶಾಸ್ತ್ರ ಮತ್ತು ಬಳೆಶಾಸ್ತ್ರ ಇತ್ತು ಕಗ್ಲಿಪುರದ ಹತ್ರ. ಅಂದರೆ ಅಣ್ಣ ಅಂತ ಅಂದರೆ ಜೊತೆಲಿ ಹುಟ್ಟಿಲ್ಲ, ಬಟ್ ಅಣ್ಣ ಅಂತಲೇ ನಾನು ಟ್ರೀಟ್ ಮಾಡೋದು. ನಂಗೆ ಯಾರೂ ಅಣ್ಣ ಇಲ್ವಲ್ಲ, ಸೊ ಅದಕ್ಕೆ ನಾನು ಅಣ್ಣ ಅಂತಲೇ ಟ್ರೀಟ್ ಮಾಡೋದು. ಅದಕ್ಕಿಂತ ಮುಂಚೆ ನನ್ನ ಕಾಲ್ ಏಟ್ ಆಗಿತ್ತಲ್ವ, ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದು ನೋಡ್ಕೊಂಡು ಬನ್ನಿ. ಈ ವ್ಲಾಗು ಹಂಗೆ ಕಂಟಿನ್ಯೂ ಆಗುತ್ತೆ. ಇದು ಅಮ್ಮ ರೀಸೆಂಟಾಗಿ ಟ್ಯಾಟೂ ಹಾಕ್ಸ್ಕೊಂಡಿದ್ದು. ಅಂದರೆ ಅಪ್ಪ ಅಂದರೆ ನಮ್ಮಮ್ಮ ಅವರ ಅಪ್ಪ ತೀರೋಗಿದ್ದಾರೆ, ಸೊ ಅದಕ್ಕೆ ಅಪ್ಪ ಅಮ್ಮ ಅಂತ ಟ್ಯಾಟೂ ಹಾಕ್ಸ್ಕೊಂಡಿರೋದು. ನಾನು ರೀಸೆಂಟಾಗಿ ಅಮ್ಮ ಮನೆಗೆ ಬಂದಿದೆ. ಆವಾಗ ಸ್ವಲ್ಪ ನಾನು ಆಚೆ ಹೋಗ್ಬೇಕಾದ್ರೆ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತಲೇ ಹೇಳ್ಬೋದು. ನೀವೇ ನೋಡಿ ಯಾವ ಥರ ಊದ್ಕೊಂಡಿದೆ ಅಂತ. ಇಲ್ಲಿ ನೋಡಿ, ಇಲ್ಲೂ ತುಂಬಾ ಊದ್ಕೊಂಡಿದೆ. ಅದು ಫ್ರ್ಯಾಕ್ಚರ್ ಆಗಿರೋದು ಇಲ್ಲಿ ಮಸಲ್ ಹತ್ರ, ಏನೋ ಚರ್ಮ ಹತ್ರ ಏನೋ ಸ್ವಲ್ಪ ಏಟಾಗಿದೆ. ಬಟ್ ಆ ಸ್ಕ್ಯಾನ್ಗೆ ಹೋದಾಗ ಮಾತ್ರ ತುಂಬ ಪೇನ್ ಇತ್ತು. ಸ್ಕ್ಯಾನ್ ಮಾಡ್ಬೇಕಾದ್ರೆ ಕಾಲು ಉಂಗ್ರನೂ ತೆಗ್ದುಬಿಟ್ಟಿದ್ದಾರೆ ನಂದು. ಹೆವಿ ಪೇನ್ ಇದೆ, ಬಟ್ ವಾಸಿಯಾಗಕ್ಕಿನ್ನೂ 1 ಮಂತ್ ಅಂತ ಹೇಳಿದ್ದಾರೆ. ನೋಡಬೇಕು ಏನು ಮಾಡೋದು, ಏನು ಎತ್ತ ಅಂತ. ನಾನು ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾವಾಗ ಅಂತಂದರೆ ರೀಸೆಂಟಾಗಿ ಅಮಾವಾಸ್ಯೆ ಇತ್ತಲ್ವ, ಆವತ್ತು ನಾನು ಹೋಗಿದ್ದಿದ್ದು. ನಾನು ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಅನಿಸುತ್ತೆ, ಬಿಡದೆ ಇರೋದು ರಾಮನಹಳ್ಳಿ ಊರಲ್ಲಿ ಆ ದೇವಸ್ಥಾನ ಇರೋದು ಚಾಮುಂಡೇಶ್ವರಿ ಅಂತ. ಕಾಲು ಸ್ವಲ್ಪ ಏಟಾಗಿತ್ತಲ್ಲ, ಸ್ವಲ್ಪ ನಡೆಯೋ ಥರ ಇತ್ತು. ಫುಲ್ ನಡೆಯೋಕ್ಕಾಗ್ತಾ ಇಲ್ಲ ನನಗೆ, ಈಗಲೂ ಸಹ ಸ್ವಲ್ಪ ನಡೆಯೋ ಥರ ಇತ್ತು. ಸೊ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೆ ನನ್ನ ಅಜ್ಜಿ ಜೊತೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು, ಸರಿ ನಾವು ಅಮಾವಾಸ್ಯೆ ದಿನವೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ನಾನು ಮನೆಗೆ ಬಂದಿದ್ದು. ಆ ವ್ಲಾಗ್ ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನಾನು ಜಾಸ್ತಿ ವ್ಲಾಗ್ ಇದು ಮಾಡೋಕ್ಕಾಗಲಿಲ್ಲ, ಸೊ ನಾನು ಅದಕ್ಕೆ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ತೊಗೊಂಡಿದ್ದೆ. ಇದೇ ದೇವಸ್ಥಾನ ನಾನು ಹೇಳಿದ್ದು, ನೀವು ಆಲ್ರೆಡಿ ನೀವು ನೋಡಿರ್ತೀರ ಅನಿಸುತ್ತೆ. ಬಂದು ಯಾರೂ ರಶ್ ಇರಲಿಲ್ಲ ಅಮಾವಾಸ್ಯೆ ದಿನ, ಬಟ್ ಕ್ಲೋಸ್ ಆಗೋಗಿತ್ತು. ನಾವು ಬಂದ್ವಿ ಅಂತ ಪಾಪ ಪುರೋಹಿತರು ಬಂದು ಓಪನ್ ಮಾಡಿದ್ರು, ಪಾಪ ಎಷ್ಟು ಬೈಕೊಂಡ್ರೋ ಏನೋ ಗೊತ್ತಿಲ್ಲ. ನಾವು ಫೋನ್ ಮಾಡಿ ಕರೆಸಿದ್ವಿ ನಾವು ಬ್ಯಾಂಗ್ಳೂರಿಂದ ಬಂದಿರೋದು ಅಂತ. ಆಗ್ತಾನೆ ಜಸ್ಟ್ ಅವರು ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಂತೆ. ನಾವು ಆಮೇಲೆ ಅಮಾವಾಸ್ಯೆ ದಿನ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಅಲ್ಲೇ ನಮ್ಮ ಅತ್ತೆ ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವ್ರ ಅಣ್ಣನ ಎಂಟಿ ಊರು ರಾಮನಹಳ್ಳಿ, ಓಕೆನಾ. ಅಲ್ಲಿ ಹೋಗಿ ನಾವು ಸ್ವಲ್ಪ ಹೊತ್ತು ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ನಾವು ಮತ್ತೆ ಹೊರಟಿದ್ದು ಅಲ್ಲಿಂದ ಬ್ಯಾಂಗ್ಳೂರ್ಗೆ. ಮೇಲೆ ಕಿಟ್ಕೋ ಚಿಂಟು, ನಮ್ಮ ಅಜ್ಜಿ ಮನೆಗೆ ಬಂದಾಗ ನಮ್ಮ ತಮ್ಮ ಮನೆ ಮಾಡಿಕೊಡು ಅಂತ ಹೇಳಿ ಮನೆ ಮಾಡಿಸ್ಕೊಂಡವನೆ. ಪಾಪ ಉಳ್ಳೋಗೈತಲ್ಲೋ, ಹಿಂಗಿಟ್ಕೋ ಹಿಂಗೋ ನಿಮಿಷ, ಸರಿ ಹಿಂಗಿಟ್ಕೋ, ನಾನು ಸರಿ ಮಾಡ್ತೀನಿ ಇಟ್ಕೋ ನೋಡಿ. ಅವನು ಕುಣಿಸಿರೋದು ಅದು ಕ್ಲಾರಿಟಿ ಆಗಿಲ್ಲ, ಎಲ್ಲೋ ಒಂದೊಂದು ಕಡೆ ಕೊಟ್ಟಿದ್ದಾರೆ. ಈ ವ್ಲಾಗ್ ಎಲ್ರಿಗೂ ಗೊತ್ತೇ ಇರುತ್ತೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಮ್ಮ ಅಣ್ಣನ ಮದುವೆ ಅಂತ. ಈ ಡೇಟ್ ಬಂದು 11th Sunday. ಸಂಡೇ ನಾನು ಮಾರ್ನಿಂಗ್ 6:30 ಹಂಗೇನೋ ಹೊರಟಿದ್ದು, ಆಟೋ ಸಿಗಲಿಲ್ಲ. ಸೊ ನಾನು ಉತ್ತರಳಿಂದ ಕೋಣಕುಂಡೆ ಕ್ರಾಸಿಗೆ ನಾನು ಕ್ಯಾಬಲ್ಲಿ ಹೋದೆ, ಮತ್ತು ನಾನು ಕೋಣಕುಂಡೆ ಕ್ರಾಸಿಂದ ಕಗ್ಲಿಪುರಕ್ಕೆ ನಾನು ಬಸ್ಸಲ್ಲೇ ಹೋದೆ, BMTC ಬಸ್ಸಲ್ಲಿ ಹೋದೆ. ಬಟ್ KSTC ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಫುಲ್ ರಶ್ ಇತ್ತು, ಭಾನುವಾರ ಆಗಿತ್ತಲ್ವ, ಸೊ ಫುಲ್ ರಶ್ ಇತ್ತು ಕನಕಪುರ ಮೇನ್ ರೋಡು. ನಾನು BMTC ಬಸ್ಸಲ್ಲಿ ಹೋದೆ, ಫುಲ್ ಖಾಲಿ ಅಂದರೆ ಖಾಲಿ, ನಾನು ಒಬ್ಬಳೇ ಇದ್ದಿದ್ದೆ ಆ ಬಸ್ಸಲ್ಲಿ. ಆಮೇಲೆ ಕಗ್ಲಿಪುರ ರೀಚ್ ಆದಮೇಲೆ ನನ್ನ ಫ್ರೆಂಡ್ ಅಂದರೆ ಸಿಂಚನ ನಿಮ್ಗೆ ಗೊತ್ತೇ ಇರುತ್ತೆ,
ಸಿಂಚನ ಪಿಕಪ್ ಮಾಡಿದ್ಲು ಬಸ್ ಸ್ಟಾಪಿಂದ. ಅಲ್ಲಿಂದ ನಾನು ಆಕಾಶಣ್ಣ ಮನೆಗೆ ಹೋದೆ. ನಾನು ಆಗ್ತಾನೆ ಅಣ್ಣ ಮನೆಗೆ ಬಂದಿದ್ದು. ಅಷ್ಟರಲ್ಲಿ ಹುಡುಗಿ ಮನೆಯವ್ರ ಕಡೆಯೂ ಬಂದಿದ್ದರು. ಅರ್ಶಿನ ಶಾಸ್ತ್ರಿಗೆ ಅರ್ಶಿನ ತೊಗೊಂಬಂದು ಕೊಟ್ಟರು. ಇದು ಬಂದು ಇನ್ನೂ ತಾಳಿ ಪೋಣಿಸಿರಲಿಲ್ಲ. ಸೊ ಅದಕ್ಕೆ ಹೆಂಗಿರೋ ಟೈಮ್ ಇತ್ತಲ್ವ, ಸ್ವಲ್ಪ ರೆಸ್ಟ್ ತೊಗೊಂತ ಇದ್ವಿ. ಆ ಗ್ಯಾಪಲ್ಲಿ ನಾವು ಪೋಣಿಸಿದ್ದು ನಮ್ಮ ಥರ ಶಾಸ್ತ್ರನೇ ಇರೋದು. ಅಂದರೆ ನಮ್ಮ ಥರನೇ ತಾಳಿ ಇರೋದು, ಕರಿಮಣಿ ಅವಳ ಮತ್ತು ತಾಳಿ ಇರೋದು ಅದೇ ಥರನೇ ನಾವು ಪೋಣಿಸಿದ್ದು. 9 ಎಳೆ ದಾರದಲ್ಲಿ ದಾರ ಮಾಡಿ ನಾವು ಪೋಣಿಸಿದ್ದು. ಅದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ಫಸ್ಟ್ ಟೈಮ್ ಪೋಣಿಸಿದ್ದು, ಅಣ್ಣ ಕಟ್ಟೋ ತಾಳಿನ ನಾನು ಪೋಣಿಸಿದ್ದು ತುಂಬ ಖುಷಿಯಾಯಿತು. ಫಸ್ಟು ನಾವು ಚಪ್ರ ಪೂಜೆ ಮಾಡಿದ್ದು, ಆಮೇಲೆ ಸ್ವಲ್ಪ ಗಂದಗೆ ಅಂಗಡಿಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಹೋದ್ವಿ. ಆಮೇಲೆ ಎಲ್ಲ ತೊಗೊಂಡು ಮನೆಗೆ ಹೋಗೋಷ್ಟರಲ್ಲಿ ಚಪ್ರ ಎಲ್ಲ ಹಾಕಿ ರೆಡಿ ಇತ್ತು. ನೆಕ್ಸ್ಟ್ ನಾವು ಬಾಳೆಶಾಸ್ತ್ರ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಬಂದಿದ್ದರು, ನಾವು ಬರೋಷ್ಟರಲ್ಲಿ ಅವರು ಆಲ್ರೆಡಿ ತಂದು ಇಟ್ಟಿದ್ರು. ನೀವೇ ನೋಡ್ಬೋದು ತುಂಬ ಚೆನ್ನಾಗಿದೆ ಚಪ್ರ ಅಂತಲೇ ಹೇಳ್ಬೋದು. ಮನೆ ಮುಂದೆ ಹಾಕಿಲ್ಲ, ಗೇಟ್ ಹತ್ರ ಹಾಕಿಲ್ಲ. ಸೊ ಅವ್ರ ಮನೆ ಡೋರ್ ಹತ್ರನೇ ಚಪ್ರ ಹಾಕಿರೋದು ಇದು. ನೆಕ್ಸ್ಟು ಬಳೆಶಾಸ್ತ್ರ ಅವ್ರು ಬಂದಿದ್ರಲ್ಲ, ಸುಮ್ಮನೆ ವೆಯ್ಟ್ ಮಾಡ್ತಿದ್ರು. ನಾವು ಅಲ್ಲಿಂದ ಗದ್ದಿಗೆ ಅಂಗಡಿಗೆ ಹೋಗಿದ್ವಲ್ಲ, ಅಲ್ಲಿಂದ ಬಂದು ಬಳೆಶಾಸ್ತ್ರಿಗೆ ಏನೇನು ಬೇಕು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ವಿ. ಪೂಜೆ ಮಾಡಬೇಕಾಗಿರೋದು ತಂಗಿ, ಸ್ವಂತ ಆಕಾಶಣ್ಣ ಅವ್ರ ತಂಗಿನೇ ಪೂಜೆ ಮಾಡಬೇಕಾಗಿದ್ದು. ಸೊ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ವಿ ಅವ್ರಿಗೆ ಪೂಜೆಗೆ. ನೋಡಿದ್ದೀರಾ?
ಅವ್ರ ಮಗಳ ನೀನು ನಿಮ್ಮ ಅಣ್ಣ ಒಬ್ಬ ಒಂದ್ ಗಂಡ ನೀವಿಬ್ರು ಕಳ್ಸಕ್ ನೀಟಾಗಿ ನಮಸ್ಕಾರ ಮಾಡ್ಕೋ ಮುಂದೆ ಬಾ ಮುಂದೆ ಬಾ ಹಂಗೆ ಬಾಲ್ ಮಾಡು ಅಣ್ಣ ಇಲ್ಲಕ್ಕ ಅವರು ನಿಮ್ಗೆ ಏನೋ ಹೆಚ್ಚಿನ ಅಂತ ಹೇಳ್ಬೇಕು ಅಲ್ಲಿ ಹೋಗಿ ಕಡ್ಡಿ ಇಸ್ಕೊಳ್ಳಿ ಇದಕ್ಕೆ ನಮಸ್ಕಾರ ಮಾಡ್ಕೊಂಡು ಬಲಗಲಿ ಶಾಂಗಿ ಉಳ್ಳ ಗಟ್ಟಾಗಿರು ಶಾಂಗಿ ಮಾರ್ನಿಂಗ್ ಮದುವೆ ಇರೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ವಿ, ಸ್ವಲ್ಪ ಲೇಟಾಯಿತು. ಬಟ್ ಅವ್ರ ಮನೆಯವ್ರು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ. ಅವರು ಅಲ್ಲೇ ಇರೋಕ್ಕೆ ಹೇಳಿದ್ರು. ನಾವು ಮನೆಗೆ ಬಂದ್ವಿ, ಎಲ್ಲ ಶಾಸ್ತ್ರ ಮುಗಿಸ್ಕೊಂಡು ನಾವು ಅಂದರೆ ಹಿಂದಿನ ದಿನವೇ ನಾವು ಸ್ವಲ್ಪ ಬೇಗ ಬಂದುಬಿಟ್ವಿ ಮನೆಗೆ. ನಾವು ಅಷ್ಟೊತ್ತು ಬೆಳಗ್ಗೆ ಬಂದಿರೋದ್ರಿಂದ ಹಿಂದಿನ ದಿನವೇ ನೈಟ್ ಈವ್ನಿಂಗ್ ಅಷ್ಟರಲ್ಲಿ ನಾವು ಬೇಗ ಬಂದಿದ್ವಿ. ಅಲ್ಲೇ ಸ್ಟೇ ಆಗೋಕ್ಕೆ ಹೇಳಿದರು. ಮಾರ್ನಿಂಗ್ ಬೆಳಗ್ಗೆನೇ ಮದುವೆ ಇರೋದ್ರಿಂದ ಸ್ಟೇ ಆಗೋಕ್ಕೆ ಹೇಳಿದರು. ನಾವು ಪಾಪ ಸ್ಟೇ ಆಗಿಲ್ಲ. ನನ್ನ ಕಾಲು ಬೇರೆ ಪೇಯ್ನ್ ಇತ್ತು, ತುಂಬ ಪೇಯ್ನ್ ಬಂದುಬಿಟ್ಟಿತ್ತು. ಸೊ ಅದರಿಂದ ನಾನು ಬರೋಕ್ಕಾಗಿಲ್ಲ. ಅಣ್ಣ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಅನಿಸುತ್ತೆ. ಪಾಪ ಅವ್ರಿಗೂ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಎಲ್ಲ ಇತ್ತು. ಸ್ವಲ್ಪ ಬೇಜಾರಾಗಿತ್ತು, ಸ್ವಲ್ಪ ಮುಖದಲ್ಲಿ ಸ್ಮೈಲೂ ಇರಲಿಲ್ಲ. ನೀವು ಕೇಳ್ತೀರ ಅನಿಸುತ್ತೆ, ಯಾಕೆ ಇನ್ನೂ ಹುಡುಗಿ ರೆಡಿ ಆಗಿಲ್ಲ ಅಂತ. ಆ ಥರ ಏನೂ ಇಲ್ಲ, ಹುಡುಗಿ ಸ್ವಲ್ಪ ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಮುಹೂರ್ತ ಅಷ್ಟೊತ್ತಿಗೆ ಬೆಳಗ್ಗೆನೆ ಇರೋದ್ರಿಂದ ಅವರು ಸ್ವಲ್ಪ ರೆಡಿ ಆಗಿರಲಿಲ್ಲ. ಟೈಮ್ ಆಗೋಗಿತ್ತು. ಆಮೇಲೆ ಮದುವೆ ಎಲ್ಲ ಆದಮೇಲೆ ಟೈಮ್ ಇತ್ತು ಅಂತಲೇ ಹೇಳ್ಬೋದು. ಅವಾಗ ಕ್ಲೀನಾಗಿ ರೆಡಿ ಆಗಿದ್ದರು. ಮುಗುಂಜಡೆ ಮತ್ತು ಜುವೆಲ್ಸ್ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ರೆಡಿ ಆದರು. ಫೋಟೋಶೂಟ್ ಎಲ್ಲ ಮಾಡಿಸಿದ್ದಾರೆ. ಬೇಕಾದ್ರೆ ವ್ಲಾಗ್ ಹಿಂಗೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗಿರುತ್ತೆ. ಕೊನೆಗೂ ಅಣ್ಣ ತಾಳಿ ಕಟ್ಟಿದ್ರು. ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು ಅಂತ ಹೇಳ್ತೀನಿ. ಅಣ್ಣ ತುಂಬ ಖುಷಿಯಾಗಿದ್ರು ಅವತ್ತಿನ ದಿನ. ಸಿಸ್ಟರು ತುಂಬ ಖುಷಿಯಾಗಿದ್ರು, ಯಾಕಂದರೆ ಅವರಿಬ್ಬರು ಲವ್ ಮ್ಯಾರೇಜ್ ಆಗಿರೋದು, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರೋದು. ಸೊ ಏನೂ ತಲೆ ಕೆಡಿಸ್ಕೊಂಡಿಲ್ಲ, ಆರಾಮಾಗಿ ಲವ್ ಮಾಡಿದ್ರು. ರೀಸೆಂಟಾಗೆ ಲವ್ ಮಾಡಿದ್ದು, ರೀಸೆಂಟಾಗೆ ಮ್ಯಾರೇಜ್ ಆಗಿದ್ದು ಅಂತಲೇ ಹೇಳ್ಬೋದು. ಎಲ್ಲ ಸಡನ್ ಆಗಿ ಎಲ್ಲ ಫಿಕ್ಸ್ ಆಗಿ ಮ್ಯಾರೇಜ್ ಆಗಿದ್ದು. ತುಂಬ ಖುಷಿ ಇದೆ ನಮಗೂ. ಸ್ಟಾರ್ಟಿಂಗಲ್ಲಿ ಹೇಳಿರಲಿಲ್ಲ ಅಣ್ಣ ಅಂತಲೇ ಹೇಳ್ಬೋದು. ಲವ್ ಮಾಡಿದ್ದು ನಮ್ಗೆ ಗೊತ್ತಿಲ್ಲ, ಮ್ಯಾರೇಜ್ ಫಿಕ್ಸ್ ಆಗಿದ್ದು ನಮ್ಗೆ ಗೊತ್ತಿಲ್ಲ. ನಾವು ಸಡನ್ನಾಗಿ ಅವರು ಸ್ಟೋರಿ ಆಗ್ದಾಗ್ಲೇ ನಮಗೂ ಗೊತ್ತಾಗಿದ್ದು ಅವರು ಮ್ಯಾರೇಜ್ ಆಗ್ತಿದ್ದಾರೆ ಅಂತ. ಇದೇ ಹುಡುಗಿ ಅಂತಲೇ ಅವತ್ತು ನಮ್ಗೆ ಗೊತ್ತಾಗಿದ್ದು. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ತುಂಬ ಖುಷಿಯಾಗಿರಿ, ಲೈಫ್ನ ಲೀಡ್ ಮಾಡಿಕೊಂಡು ಆರಾಮಾಗಿ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಾ
ಮದುವೆ ಹೆಂಗಿದೆ ದೀಪು? ಚೆನ್ನಾಗಿದೆ ಅಂದ್ರೆ ಯಾವ ತರ ಚೆನ್ನಾಗಿದೆ? ಸಿಂಚು, ಮದ್ವೆ ಹೆಂಗಿತ್ತು? ಸೂಪರ್ ಆಗಿತ್ತ? ಅದೇ ಸ್ವಲ್ಪ ಬೇಗ ಮದ್ವೆ ಆಗಿತ್ತಲ್ವಾ, ಬೆಳಗ್ಗೆನೆ ಮದ್ವೆ. ಕಮೆಂಟ್ ಮಾಡ್ರಿ ಎಷ್ಟು ಗಂಟೆಯಲ್ಲಿ ನಾವು ಇವಾಗ ಎದ್ದಿದೀವಿ ಎದ್ದಿದೀವಿ ಅಂತ ನೋಡಿ. ಬಟ್ ಒಟ್ನಲ್ಲಿ ಕತ್ಲೆ ಇದೆ, ಇನ್ನ ಕತ್ಲೆ ಇದೆ, ಎಷ್ಟು ಗಂಟೆಯಲ್ಲಿ ಅಂತ ನೀವೇ ಕಮೆಂಟ್ ಮಾಡಿ, ನಾವಂತೂ ಹೇಳಲ್ಲ. ಇವಾಗ ಅರುಂಧತಿ ನಕ್ಷತ್ರ ತೋರಿಸ್ತಿದ್ದಾರೆ, ಯಾಕಂದರೆ ಬೆಳಗ್ಗೆನೇ ಅಷ್ಟೊತ್ತಿಗೆ ಮದುವೆ ಆಗಿರೋದ್ರಿಂದ ಕತ್ಲೆ ಇತ್ತು ಅವಾಗ, ಇನ್ನು ಬೆಳಕು ಆಗಿರಲಿಲ್ಲ. ಬೆಳಕು ಆದಮೇಲೆ ಈ ಶಾಸ್ತ್ರ ಮಾಡಿದ್ದು. ಆ ಗ್ಯಾಪಲ್ಲಿ ಇನ್ನು ಕತ್ಲೆ ಇತ್ತಲ್ವ ಮದುವೆ ಆದಮೇಲೆ, ಆ ಗ್ಯಾಪಲ್ಲಿ ಮದುವೆ ಎಲ್ಲ ಆದಮೇಲೆ ಹುಡುಗಿ ರೆಡಿಯಾಗಿದ್ದು. ನೀವೇ ನೋಡ್ತಿದ್ದೀರಾ ಅನಿಸುತ್ತೆ ಇವಾಗ ನೋಡಿಬೇಕಾರೆ, ಆಗಲೇ ಮದುವೆ ಆಗಬೇಕಾದ್ರೆ ಹುಡುಗಿ ಹೇಗಿತ್ತು, ಇವಾಗ ಹೇಗಿದೆ, ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ನೀವೇ ನೋಡಿ. ಸ್ವಲ್ಪ ಮದುವೆ ಅಷ್ಟೊತ್ತಿಗೆ ಇರೋದ್ರಿಂದ ರಿಸೆಪ್ಷನ್ ಅಂದರೆ ರಿಸೆಪ್ಷನ್ನು ಮಾರ್ನಿಂಗ್ 10:30 ಆಗಿದ್ದು. ಅವತ್ತಿನ ದಿನವೇ ಮಾರ್ನಿಂಗ್ 10:30 ಇದ್ದಿದ್ದು ರಿಸೆಪ್ಷನ್ನು. ಅವ್ರ ತಂಗಿ ಮತ್ತು ಅವ್ರ ತಂಗಿ ಫ್ರೆಂಡ್ಸ್ ಎಲ್ಲ ವೆಲ್ಕಮ್ ಡ್ಯಾನ್ಸ್ ಸಹ ಮಾಡಿದರು. ಚೆನ್ನಾಗಿತ್ತು ಅದು, ಒಂಥರ ಡ್ಯಾನ್ಸ್ ಮಾಡಿ ಕರ್ಕೊಂಡ್ರು ಕಪಲ್ಸ್ನ. ನೀವೇ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ. ಬಟ್ ಸಾಂಗ್ ಹಾಕೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ. ನೀವೇ ನೋಡಿ ಯಾವ ಥರ ಡ್ಯಾನ್ಸ್ ಆಡ್ತಿದ್ದಾರೆ, ಯಾವ ಥರ ಇರುತ್ತೆ ರಿಸೆಪ್ಷನ್ನು ಅಂತ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ.